ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ರಶ್ಮಿ. ಬೆಂಗಳೂರಿನಲ್ಲಿ ಉಗಾಂಡಾ ದೇಶದ ಮಹಿಳೆಯ ಬರ್ಬರ ಹತ್ಯೆ. ಹಣಕಾಸು ವಿಚಾರವಾಗಿ ಚಾಕುವಿನಿಂದ ಹಲ್ಲೆ ಮಾಡಿದ ಉಗಾಂಡಾ ದೇಶದ ಯುವತಿಯನ್ನ ಎಂಟೆಕ್ ಪದವೀಧರನೊಬ್ಬ ಅದೇ ಚಾಕುವಿನಿಂದ ಇರಿದು ಕೊಲೆ ಮಾಡಿರುವ ಘಟನೆ ಕೊತ್ನೂರು ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ. ಉಗಾಂಡಾದ 24 ವರ್ಷದ ಫ್ಲೋರೆನ್ಸ್ ಕೊಲೆಯಾದ ಯುವತಿ. ಹಿಮಾಚಲ ಪ್ರದೇಶದವನಾದ ಎಂಟೆಕ್ ಪದವೀಧರ ಇಶಾನ್ ಕೊಲೆ ಆರೋಪಿ. ಕೊತ್ನೂರು ದಿನೆಯ ತಿಮ್ಮೇಗೌಡ ಲೇಔಟ್ನಲ್ಲಿ ವಾಸವಿದ್ದ ಫ್ಲೋರೆನ್ಸ್ ನಗರದ ಕಾಲೇಜೊಂದರಲ್ಲಿ ಬಿಬಿಎಂ ವ್ಯಾಸಂಗ ಮಾಡುತ್ತಿದ್ದು ನಿನ್ನೆ ಸಂಜೆ ಬ್ರಿಗೇಡ್ ರಸ್ತೆಗೆ ಹೋಗಿದ್ದಾರೆ. ಕೆಲಸ ಅರಸಿ ನಗರಕ್ಕೆ ಬಂದು ಬಿಟಿಎಂ ಲೇಔಟ್ನಲ್ಲಿ ವಾಸವಾಗಿ ಮನೆ ಪಾಠ ಮಾಡುತ್ತಿದ್ದ ಇಶಾನ್ ಕೂಡ ಬ್ರಿಗೇಡ್ ರಸ್ತೆಗೆ ಬಂದಿದ್ದು ಅಲ್ಲಿ ಇಬ್ಬರಿಗೂ ಪರಿಚಯವಾಗಿ ಇಬ್ಬರು ಹಣಕಾಸು ವಿಚಾರವಾಗಿ ಒಪ್ಪಂದ ಮಾಡಿಕೊಂಡಿದ್ದಾರೆ. ಇಶಾನ್ನನ್ನು ಕರೆದುಕೊಂಡು ಫ್ಲೋರೆನ್ಸ್ ರಾತ್ರಿ ತನ್ನ ಮನೆಗೆ ಬಂದಿದ್ದು ಅಲ್ಲಿ 5,000 ರೂಪಾಯಿ ಹಣ ಕೊಟ್ಟಿದ್ದಾಳೆ. ಆಗ 10,000 ರೂಪಾಯಿ ಹಣ ಕೊಡುವಂತೆ ಬೇಡಿಕೆ ಇಟ್ಟಿದ್ದು ಈ ವಿಚಾರವಾಗಿ ಇಬ್ಬರ ನಡುವೆ ಜಗಳವಾಗಿದೆ. ಒಂದು ಹಂತದಲ್ಲಿ ಫ್ಲೋರೆನ್ಸ್ ಚಾಕುವಿನಿಂದ ಇಶಾನ್ ಮೇಲೆ ಹಲ್ಲೆ ಮಾಡಿದ್ದು ಆತನ ಕೈಗೆ ಗಾಯವಾಗಿದೆ. ಕೂಡಲೇ ಆತ ಚಾಕುವನ್ನ ಕಿತ್ಕೊಂಡು ಆಕೆಗೆ ಇರಿದಿದ್ದು ಸ್ಥಳದಲ್ಲೇ ಕುಸಿದು ಮೃತಪಟ್ಟಿದ್ದಾಳೆ. ಸುದ್ದಿ ತಿಳಿದು ಬಾಗಲೂರು ಠಾಣೆ ಇನ್ಸ್ಪೆಕ್ಟರ್ ಅಂಜನ್ ಕುಮಾರ್ ಮತ್ತು ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಈ ವೇಳೆ ಯುವತಿ ಮನೆಯ ಸಮೀಪವೇ ವಾಸವಿದ್ದ ಉಗಾಂಡಾದ ಪ್ರಜೆಗಳು ಇನ್ಸ್ಪೆಕ್ಟರ್ ಹಾಗೂ ಸ್ಥಳೀಯರ ಮೇಲೆ ಹಲ್ಲೆಗೆ ಯತ್ನಿಸಿದ್ದಾರೆ. ಈ ಸಂಬಂಧ ಉಗಾಂಡಾದ ಒಬ್ಬನನ್ನ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಇಷ್ಟೆಲ್ಲ ಆದ್ಮೇಲೆ ಯುವತಿಯ ಹತ್ಯೆ ಕೇಸ್ಗೆ ಒಂದು ಹೊಸ ಟ್ವಿಸ್ಟ್ ಬರಲಿದೆ. ಉಗಾಂಡಾದವರು ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ನೀಡಲು ಪ್ರಯತ್ನ ಮಾಡುತ್ತಿದ್ದಾರೆ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿಗೆ ನೀವೇನ್ ಮಾಡಬೇಕು, ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಬೇಕು. ಈ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಹಾಗೆ ಲೈಕ್ ಕೂಡ ಮಾಡಿ.